ನಮ್ಮ ಕನ್ನಡ ನಾಡು ಜನಪದ ಕಲೆಗಳ ತವರೂರು ಇಲ್ಲಿ ಅಸಂಖ್ಯಾತ ಜಾನಪದ ಕಲಾವಿದರು ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ಹೊರಹೊಮ್ಮಿದ್ದಾರೆ ಅಂತಹ ಕಲೆಗಾರ್ತಿಯರಲ್ಲಿ ಶ್ರೀಮತಿ ಮಾರಮ್ಮ ಜಾನಪದ ಲೋಕದ ಹಾಡು ಹಕ್ಕಿಯಾಗಿ ಜನಪ್ರಿಯತೆ ಗಳಿಸಿದ್ದಾರೆ ತೋರು ತೋರನ ಬೇಡ ತೋರು ತೋರನ ಬೇಡ ತಿಳಿ ಬೇಡ ಬಡವೋ ರಮ್ಮ ಎಲೆ ಎಣ್ಣೆ ತೋ ಪರಂಪರಾನುಗತ ಸೋಬಾನೆ ಹಾಡುಗಳನ್ನು ಹಾಡುವ ಶ್ರೀಮತಿ ಮಾರಮ್ಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊಳಕಿನಹಳ್ಳಿಯವರು ಸೋಬಾನೆ ಪದ ಹಾಡುವುದರಲ್ಲಿ ಇವರದು ಎತ್ತಿದ ಕೈ ಕೋಲಾರ ಜಿಲ್ಲೆಯ ಬಹುತೇಕ ಗ್ರಾಮೀಣ ಭಾಗಗಳಲ್ಲಿ ಇವರು ಸೋಬಾನೆ ಮಾರಮ್ಮ ಎಂದೇ ಪ್ರಸಿದ್ಧರು ಮಾರಮ್ಮ ತಮ್ಮ ಹತ್ತರ ವಯಸ್ಸಿನಲ್ಲಿಯೇ ಹಾಡುವುದನ್ನು ಕಲಿತರು ಕೆಲಸ ಮಾಡ್ತಾ ಇರ್ತೀರಲ್ಲ ಅವ್ರು ಆಡ್ತಾ ಇದ್ರೆ ನಾವು ಅದನ್ನು ಕಲ್ಕೊಂಡು ನೈಟೆಲ್ಲ ವರ್ಕ್ ಮಾಡೋದು ಅದನ್ನು ನಾವು ಇದನ್ನು ಕಲಿಬೇಕು ನಾವು ಹಿಂಗೆ ಆಡಬೇಕು ಅಂಥೇಳಿ ಕಲ್ತಿದ್ವಿ ಬಾಳೆ ಮಗಳಂದು ಕಿವೇವಾಲಿಗ್ಳು ಕೊಟ್ಟೋ ಒಬ್ಬಾಳೆ ಮಗಳಂದು ಕಿವೇ ವಾಲಿಗ್ಳು ಕೊಟ್ಟೋ ನೆರವೋ ಪೋತಿ ಸೇವೆ ನೀ ಮಾಡಮ್ಮ ಶ್ರೀ ಗೌರಿ ಪೊತಿ ನಾಗಮ್ಮ ಬಡತನವನ್ನೇ ಹಾಸಿ ಹೊದ್ದಿರುವ ಮಾರಮ್ಮ ಅವರು ಶಾಲೆ ಕಲಿತವರಲ್ಲ ಆದರೆ ಬದುಕೆಂಬ ರಂಗಶಾಲೆಯಲ್ಲಿ ಅವರು ಮಿಂದೆದ್ದಿದ್ದಾರೆ ಮಾರಮ್ಮ ಅವರು ಅನಕ್ಷರಸ್ಥಿಯಾದರೂ ಅವರ ಎದೆಯಲ್ಲಿ ಸೋಬಾನೆ ಪದಗಳ ಕನಜವೇ ತುಂಬಿದೆ ಸಿಗೋತಿ ತವರು ತೊರೆದ ಹೆಣ್ಣು ಮಗಳ ದುಃಖ ನೋವು ಹತಾಶೆಗಳನ್ನು ಇವರು ಮನದುಂಬಿ ಹಾಡುತ್ತಾರೆ ಇಲ್ಲ के जलिया मो नल जलिया मो नर ला उवे निना बेटु बन्दे उवे निना बेट बन्दे ಸೋಬಾನೆ ಪದ ಹಾಡುವ ಮಾರಮ್ಮನವರು ತಮ್ಮ ತಾಯಿಯಿಂದ ನೂರಾರು ಹಾಡುಗಳನ್ನು ಕಲಿತಿದ್ದಾರೆ ಇವರ ಈ ಹಾಡುಗಳು ಪಾರಂಪರಿಕವಾಗಿ ಬಂದವುಗಳು ಈ ಹಾಡುಗಾರ್ತಿಗೆ ಒಲಿಯದ ವಸ್ತುಗಳಿಲ್ಲ ಇವರ ಹಾಡುಗಳು ನೂರಾರು ಅನುಭವಗಳ ಸರಮಾಲೆ ಎಂದೇ ಹೇಳಬಹುದು ಮಾರಮ್ಮನವರ ಮನೆ ಮಾತು ತೆಲುಗು ಆದರೂ ಕನ್ನಡದ ಅಸಂಖ್ಯಾತ ಜಾನಪದ ಹಾಡುಗಳನ್ನು ಇವರು ಹಾಡುತ್ತಾರೆ ಸೀತೆ ಪದಗಳು ತವರು ಮನೆ ಹಾಡು ಅಣ್ಣ ತಂಗಿ ಹಾಡು ಅತ್ತೆ ಸೊಸೆಯರ ಸಂಬಂಧ ಕುರಿತು ಹಾಡುಗಳು ಭಜನೆಗಳು ತತ್ವ ಪದಗಳು ಹೀಗೆ ಇವರ ಹಾಡುಗಳ ಪಟ್ಟಿ ಬೆಳೆಯುತ್ತದೆ ನಾವು ಕೆಲಸ ಮಾಡೋಕೆ ಈ ಬಿಸಿಲು ಅದು ಇದು ಇರ್ತದೆ ಅದನ್ನ ಮರಿಬೇಕಂದ್ರೆ ಈ ಆಡಗು ಆಡ್ಕೊಂಡಿದ್ರೆ ಬಿಸಿಲು ಗೊತ್ತಾಗಲ್ಲ ನಮಗೆ ಈಗ ಗೊತ್ತಾಗದಿರಿ ಇರಲಿ ಅಂಥೇಳಿ ಒಬ್ರಕೊಬ್ಬರು ನಾನು ಒಂಥರ ಆಡಿದ್ರೆ ಅವ್ರು ಒಂಥರ ಆಡೋದು ಹಿಂಗೆ ಒಂಥರ ಚಾಲೆಂಜ್ಗಳ ಮೇಲೆ ಆಡಿಕೊಂಡು ಕೆಲಸ ಮಾಡಿಕೊಂಡು ಸಾಯಂಕಾಲ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತೀರಿ ಮುಂದೆ ಅಲ್ಲಿ ಬಂದು ದೇವಸ್ಥಾನ ಹೊಲ ಗದ್ದೆಗಳಲ್ಲಿ ದುಡಿಯುವಾಗ ಆಯಾಸ ಮರೆಯಲೆಂದೇ ಹಾಡುವ ಮಾರಮ್ಮನವರ ಸೋಬಾನೆ ಹಾಡುಗಳಿಗೆ ದನಿವು ಮರಿಸುವ ಶಕ್ತಿ ಇದೆ ಅವರು ಸೋಬಾನೆ ಮಾರಮ್ಮ ಹಾಡುವುದಷ್ಟೇ ಅಲ್ಲದೆ ಜನಪದ ವೈದ್ಯದಲ್ಲೂ ಅವರು ಹೆಸರುವಾಸಿ ಮೂರ್ಛೆ ರೋಗಿಗಳಿಗೆ ಇವರು ನಾಟಿ ಔಷಧಿಯನ್ನು ನೀಡುತ್ತಾರೆ ಈ ನಾಟಿ ವೈದ್ಯ ಇವರಿಗೆ ವಂಶ ಪಾರಂಪರ್ಯವಾಗಿ ಬಂದಿದೆ ಸೋಬಾನೆ ಮಾರಮ್ಮ ವೃತ್ತಿನಿರತ ವೈದ್ಯರಲ್ಲ ಆದರೆ ಪ್ರವೃತ್ತಿಯಲ್ಲಿ ವೈದ್ಯರು ಕಾಡು ಮೇಡು ಸುತ್ತಿ ಹಸಿರು ಔಷಧಿ ಸಂಗ್ರಹಿಸುವ ಮಾರಮ್ಮ ತಾನು ನೀಡುವ ಜನಪದ ವೈದ್ಯಕ್ಕೆ ಯಾವುದೇ ಪ್ರತಿಫಲ ಬಯಸುವುದಿಲ್ಲ ಇದೊಂದು ಪವಿತ್ರ ಸೇವೆ ಎಂದೇ ಇವರು ಭಾವಿಸಿದ್ದಾರೆ ಇದರಿಂದ ಔಷಧೋಪಚಾರ ಮಾಡಿಸಿಕೊಂಡವರು ಗೌರವ ಸೂಚಕವಾಗಿ ವಿಳ್ಳೆದೊಡನೆ ಕೊಡುವ ಕಾಣಿಕೆಯನ್ನಷ್ಟೇ ಅವರು ಸ್ವೀಕರಿಸುತ್ತಾರೆ ಸೋಬಾನೆ ಪದ ಮತ್ತು ಜಾನಪದ ವೈದ್ಯ ಎರಡನ್ನೂ ಸಮಾನವಾಗಿ ಸಂಭಾಳಿಸುತ್ತಾ ತಮ್ಮ ಗರಿವಿಲ್ಲದೆಲೇ ಉತ್ತಮ ಸಮಾಜಕ್ಕಾಗಿ ದುಡಿಯುತ್ತಿರುವ ಶ್ರೀಮತಿ ಮಾರಮ್ಮ ಅವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಎರಡ್ ಸಾವಿರದ ಹದಿನೇಳನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಇದಕ್ಕಾಗಿ ಶ್ರೀಮತಿ ಮಾರಮ್ಮ ಅಭಿನಂದನಾರ್ಹರು